ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದಲ್ಲಿ ಡಿಎಸ್ಎಸ್ ತಾಲೂಕು ಸಂಚಾಲಕರಾದ ರವಿ ಗುಡಿಮನಿಯವರ ನೇತೃತ್ವದಲ್ಲಿ ಭಾರತ ಸಂವಿಧಾನ ದಿವಸ್ ಅಂಗವಾಗಿ ಹಂಸಲೇಖ ಹೇಳಿಕೆ ಬೆಂಬಲಿಸಿ ಪಂಜಿನ ಮೆರವಣಿಗೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾದಿಗ ಜನಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಮುತ್ತುರಾಜ್ ಬಾವಿಮನಿಯವರು, ಈ ನಾಡಿನಲ್ಲಿ ಜಾತಿವಾದಿಗಳು, ಮತಿವಾದಿಗಳು ಮತ್ತು ಮನುವಾದಿಗಳು ಸಮಾಜದಲ್ಲಿ ಜಾತಿಯ ಕಂದಾಚಾರಗಳನ್ನು ಸೃಷ್ಟಿ ಮಾಡುತ್ತಿದ್ದಾರೆ. ಹಂಸಲೇಖರವರು ಮಾತನಾಡಿದ ಮಾತುಗಳು ಸತ್ಯವಾಗಿದೆ. ಅಸ್ಪೃಶ್ಯತೆಯ ಆಚರಣೆ ಮಾಡುವ ಕಿಡಿಗೇಡಿಗಳಿಗೆ ಅಸ್ಪೃಶ್ಯತೆಯ ನೋವು ಅರ್ಥವಾಗುವುದಿಲ್ಲ. ಆ ನೋವುಗಳನ್ನು ಯಾತನೆಗಳನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತಿರುತ್ತದೆ. ಎಸ್ಸಿ ಎಸ್ಟಿ ಒಬಿಸಿ ಮತ್ತು ಅಲ್ಪಸಂಖ್ಯಾತರೆಲ್ಲರೂ ಕೂಡ ಹಂಸಲೇಖರವರ ಪರವಾಗಿದ್ದೇವೆ. ಹಂಸಲೇಖರವರೇ, ನೀವು ಯಾವುದೇ ಕಾರಣಕ್ಕೂ ಎದುರುವ ಅವಶ್ಯಕತೆ ಇಲ್ಲ. ಮನುವಾದಿಗಳು ಯಾವುದೇ ಷಡ್ಯಂತ್ರ ಮಾಡಿದರೂ ಮತ್ತು ಹೋರಾಟಗಳನ್ನು ಮಾಡಿದರೂ ಕೂಡ ನಿಮ್ಮ ಜೊತೆ ಅವಿರತವಾಗಿ ನಾವುಗಳು ಇರುತ್ತೇವೆ ಎಂದು ಹಂಸಲೇಖರವರಿಗೆ ಬೆಂಬಲಿಸಿ ಧೈರ್ಯ ತುಂಬಿದರು. ಈ ಸಂದರ್ಭದಲ್ಲಿ ಮಾದಿಗ ಜನಜಾಗೃತಿ ವೇದಿಕೆಯ ಸಂಘಟನಾ ಕಾರ್ಯದರ್ಶಿ ದೇವರಾಜ್ ಕಟ್ಟಿಮನಿ, ಕರವೇ ತಾಲೂಕು ಸಂಚಾಲಕ ಸಂಜೀವ ಪೋತ್ರಾಜ್, ಶರೀಫ್ ಗುಡಿಮನಿ, ಉಚ್ಚಪ್ಪ ಪೂಜಾರ್, ಪರಮೇಶ್ ಗುಡಿಮನಿ, ಪ್ರಕಾಶ್ ಬಡ್ಡಿ ವಡ್ಡಾರ್, ಮಾಂತೇಶ್ ಗುಡಿಮನಿ ಮುಂತಾದವರು ಉಪಸ್ಥಿತರಿದ್ದರು. ಮುಸ್ತಾಕ್ ಅಲಿ ಕುದ್ರಿ, ಜೆಕೆ ನ್ಯೂಸ್, ಕನ್ನಡ, ಗದಗ. ಶುಭಾಶಯಗಳನ್ನು ಹೇಳುತ್ತಾ ಬಂಧುಗಳೇ, ಈ ನಾಡಿನಲ್ಲಿ ಜಾತಿವಾದಿಗಳು, ಮತಿವಾದಿಗಳು, ಮನುವಾದಿಗಳು ಏನು ಸೃಷ್ಟಿ ಮಾಡ್ತಾ ಇರತಕ್ಕಂಥ ಈ ಜಾತಿಯ ಕಂದಾಚಾರಗಳ ವಿರುದ್ಧ ನಮ್ಮ ಈ ಪ್ರತಿಭಟನೆ, ಹಂಸಲೇಖ ಅವರು ಮಾತಾಡಿರ್ತಕ್ಕಂಥ ಮಾತುಗಳೆಲ್ಲವೂ ಸತ್ಯವಾಗಿದೆ. ಯಾಕಂತ ಹೇಳಿದರೆ ಅಸ್ಪೃಶ್ಯತೆಯ ಆಚರಣೆ ಮಾಡುವಂಥ ಅವರುಗಳಿಗೆ ಅಸ್ಪೃಶ್ಯತೆಯ ನೋವು ಗೊತ್ತಾಗೋದಿಲ್ಲ. ಅಸ್ಪೃಶ್ಯತೆಯ ನೋವನ್ನು ಉಂಡಿರ್ತಕ್ಕಂಥ ನಮ್ಗಳಿಗೆ ಆ ನೋವುಗಳು ಗೊತ್ತಾಗುತ್ತೆ. ಹೀಗಾಗಿ ಹಂಸಲೇಖ ಅವರು ಮಾತನಾಡಿರ್ತಕ್ಕಂಥದ್ದು ಅಪ್ಪಟ ಸತ್ಯವಾಗಿದೆ. ಹೀಗಾಗಿ ನಾವೆಲ್ಲರೂ ಕೂಡ ಎಸ್ಸಿ ಎಸ್ಟಿ ಒಬಿಸಿ ಮತ್ತು ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತರೆಲ್ಲರೂ ಕೂಡ ಹಂಸಲೇಖ ಅವರ ಪರವಾಗಿ ನಾವಿದ್ದೇವೆ. ಹಂಸಲೇಖ ಅವರೇ, ನೀವು ಯಾವುದೇ ಕಾರಣಕ್ಕೂ ಹೆದರಬೇಕಾಗಿಲ್ಲ. ಮನುವಾದಿಗಳು ಏನೇ ಷಡ್ಯಂತ್ರಗಳನ್ನು ಮಾಡಿದರೂ ಕೂಡ, ಯಾವುದೇ ರೀತಿಯ ಹೋರಾಟಗಳನ್ನು ಮಾಡಿ ನಿಮ್ಮನ್ನು ಬೆದರಿಕೆ ಮಾಡುವಂಥ ಸಂದರ್ಭ ಬಂದಾಗೂ ಕೂಡ ನಿಮ್ಮ ಜೊತೆ ನಾವು ಅವಿರತವಾಗಿ ನಿಮ್ಮ ಜೊತೆ ನಾವು ಶ್ರಮಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಭಾರತ ದೇಶದಲ್ಲಿ ಸುಮಾರು ವರ್ಷಗಳಿಂದ ಏನು 3% ಜನಸಂಖ್ಯೆ ಏನೈತಲ್ಲ, ಅವರು 97% ಜನಸಂಖ್ಯೆಯ ಮೇಲೆ ನಿರಂತರವಾದ ದಬ್ಬಾಳಿಕೆಯನ್ನು ಮಾಡ್ಕೊತಾನೆ ಬಂದಾರ. ಹಂಸಲೇಖ ಅವರು ಹೇಳಿದ ಹೇಳಿಕೆಯಲ್ಲಿ ಯಾವುದೇ ತಪ್ಪಿಲ್ಲ. ವಾಸ್ತವ ಮತ್ತು ಸತ್ಯ ಇದೆ ಇದು. ಆ ವಾಸ್ತವವನ್ನು ಅವ್ರಿಗೆ ಅರ್ಗಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಹಂಸಲೇಖ ಅವ್ರ ವಿರುದ್ಧ ಇನ್ನೊಂದ ಪಿತೂರಿಯನ್ನು ಎಬ್ಬಿಸಿ ದಂಗೆ ಮತ್ತು ಗಲಭೆಯನ್ನು ಎಬ್ಬಿಸಲು ಅವರು ಕುಮ್ಮಕ್ಕವನ್ನು ನೀಡ್ತಾ ಇದ್ದಾರೆ. ಹಂಸಲೇಖ ಅವರು ಈ ವಿಷಯದಲ್ಲಿ ಭಯಪಡಬೇಕಾಗಿಲ್ಲ. ಇಡೀ ಕರ್ನಾಟಕದಾದ್ಯಂತ ಜನತೆ ಮತ್ತು ದೇಶದ %87 ಜನಸಂಖ್ಯೆ ಅವ್ರ ಜೊತೆಗೆ ಮತ್ತು ಅವ್ರ ಬೆಂಬಲವಾಗಿ ನಿಲ್ಲುತ್ತೆ ಎಂದು ಈ ಮೂಲಕ ಅವರಿಗೆ ಬೆಂಬಲವನ್ನು ಸೂಚಿಸುತ್ತಾ ಅವರಿಗೆ ಧೈರ್ಯವನ್ನು ಹೇಳುವ ನಾನು ಈ ಮೂಲಕ ತಿಳಿಸುತ್ತೇನೆ. ಜೈ ಭೀಮ್, ಜೈ ಭಾರತ್.